ಚೆನ್ನಾಗಿದೆಯಲ್ರಿ, ಸೋ ಬ್ಯೂಟಿಫುಲ್. ಏಯ್, ಬಹಳ ಚೆನ್ನಾಗೈತಿ. ಇಷ್ಟೆಲ್ಲ ಸುತ್ತಾಡ್ತಿದ್ದೀರ, ಒಂದಿನಾದ್ರೂ ಯಾವ್ದಾದ್ರು ದೇವಸ್ಥಾನ ತೋರಿಸಿದ್ರ ನೀವು? ನಾನು ನಿನ್ನ ದೇವಸ್ಥಾನ ನೋಡಿದ್ಲ ಅಂತ ನಾನು ಅನ್ಕೊಂಡಿದ್ದೆ. ದೇವಸ್ಥಾನ ನೋಡ್ತೀಯಾ? ಇಲ್ಲೇ ನೋಡೋಣ ಬಾ. ಇಲ್ಲಿ ವಾನಭದ್ರಪ್ಪ ಅಂತ ದೊಡ್ಡ ದೇವಸ್ಥಾನ ಇಲ್ಲೇ ಐತಿ ಬಾ. ಏನ್ ಬಹಳ ದೂರ ಇಲ್ಲ, ಆದ್ರೂ ಈ ಜಾಗ ತುಂಬಾ ಸುಂದರವಾಗಿದೆ. ಏಯ್, ಮತ್ತೆ ಈ ತರ ಪ್ಲೇಸಸ್ ಎಲ್ಲ ನೋಡಿಲ್ಲ. ಇದು ಏಳು ಗುಡ್ಡ ಅಂತ ಹೆಸರಾದಂತ ಗುಡ್ಡ. ಇಲ್ಲೇನು ಹೊಲ ಎಲ್ಲ ಮನೆ ಎಲ್ಲ ಬರೇ ಗುಡ್ಡ, ಕುರಿ ದನ ಮೇಸದು. ಜಾಗ ಇನ್ನು ತುಂಬಾ ಸುಂದರವಾಗಿದೆ, ಬಟ್ ನನ್ಗೆ ಗುಡ್ಡ ಸುತ್ತಕ್ ಆಗ್ತಿಲ್ಲ, ತುಂಬಾ ಕಾಲು ನೋವು. ನಾನು ಎತ್ಕೊಂಡು ಹೋಗ್ತೀನಿ. ಅಯ್ಯೋ, ನನ್ನೇ ಎತ್ಕೊಂಡು ಹೋಗಕ್ ನಾಲ್ಕು ಮಂದಿ ಬೇಕು. ಸ್ವಲ್ಪ ಕುತ್ಕೊಂಡು ಹೋಗೋಣ ಬಾ. ನೋಡು, ನಾವು ಫ್ರೆಂಡ್ ಆಗಿ ಇಲ್ಲಿಗೆ ಒಂದು ಐದಾರು ವರ್ಷ ಆಯ್ತು, ಹೌದಲ್ವಾ? ಇಂಥದ್ದು ಎಲ್ಲಾರು ನಿಮ್ಮ ಊರ ಕಡೆ ನೋಡಿದ್ಯಾ? ಚೆನ್ನಾಗಿದೆಯಲ್ವಾ? ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ, ಬೇಕಾದಂಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ರೊಕ್ಕ ಗಳಿಸ್ಬಿಟ್ಟಿರ್ತಾರ. ಒಂದು ದೊಡ್ಡ ಟಿ ವಿ ತಗೊಂತೀರಿ, ಮನೆ ಕದ ಹಾಕ್ಯಂಗ ಕೂತ್ಕೊಂಡ್ಬಿಡ್ತೀರಿ. ಹೊರಗಿನ ಪ್ರಪಂಚನ ನಿಮಗೆ ಗೊತ್ತಾಗಲ್ಲ, ಹೌದಲ್ವಾ? ನಾವೆಲ್ಲ ಬಡವರು, ಇದೆಲ್ಲ ಗುಡ್ಡಗಳನ್ನ ಸುತ್ತಾಡ್ತೀವಿ, ದೊಡ್ಡ ದೊಡ್ಡ ದೇವಸ್ಥಾನ ಮಂದಿರಗಳನ್ನ ನೋಡಕ್ಕ ಬರ್ತೀವಿ, ಹೌದಾ? ಒಂದು ಈಟ ಹತ್ತತ್ತಿಗೆ ನಿಮ್ಮ ಕಾಲು ನೋಯ್ತೇವ. ನಾವು ಇಂಥವ್ ಏಸತ್ತಿವೆ ಏನ ಶ್ರೀಮಂತಿಕೆ ಬ್ಯಾಡ್ ಅಂತಾನಲ್ಲ, ಈಗ ನಿಮ್ಗೆ ಹುಡ್ಕೊಂಬಂದಿರೋದು, ಅದಕ್ಕೆ ಇಂಥ ಜಾಗಗಳನ್ನೆಲ್ಲ ಜಾಸ್ತಿ ತೋರಿಸ್ತೀನಿ ಅಂತ ಹೇಳಿದ್ದು. ತೋರಿಸ್ತೀನಿ ಬಾ. ಎಷ್ಟು ಈ ಬೆಟ್ಟ ಗುಡ್ಡ ಎಲ್ಲ ಹತ್ತಕ್ ಆಗಲ್ಲಪ್ಪ, ತುಂಬಾ ದೂರ ಇದೆ. ಇನ್ನ ಎರಡು ಮೂರು ದಿನ ಆಗ್ಲಿ, ಒಟ್ಟೆ ಮೆಲ್ಲಕ್ ಹೋಗೋಣ ಆಯ್ತಾ? ಅಂದ್ರೆ ಇಲ್ಲೇ ವಸ್ತಿರಲ್ಲ. ಏನು ಗುಡ್ಡ ನೋಡಿ ನಗಿ ಬಂತ ನಿಮ್ಗೆ? ಅಯ್ಯ, ಯಾರಿಗೂ ಬರ್ಲಾರ್ದು ಬಂದವ ನಮ್ ಗಡ್ಡ. ಹೋಗಣ, ಹಿಂಗ ಕುಂತ್ಕಂದ್ರೆ ಹೊತ್ತಾಗತ್ತ. ದೇವಸ್ಥಾನ ನೋಡ್ಕೊಂಬರಂ ಬಾ. ಏ, ಬಹಳ ದೊಡ್ಡ ದೇವಸ್ಥಾನ. ಜಾಗ ಕರ್ಕೊಂಬಂದಿರಿ, ಇಲ್ಲಿ ಏನಾದ್ರೂ ಹುಲಿ ಕರಡಿ ಚಿರತಿ ಇತ್ತಂದ್ರೆ ಹೆಂಗ್ರಿ? ಇಲ್ಲಿ ಯಾ ಹುಲಿ ಇಲ್ಲ, ಕರಡಿ ಇಲ್ಲ, ಚಿರತಿ ಇಲ್ಲ, ಏನಿಲ್ಲ. ಯಾಕೆ ಹೆದರ್ತಿ ನಾನಿರುವಾಗ? ನೀವು ಅಲ್ಲಿ ಊರಲ್ಲಿ ನಾಟಕ ಎಲ್ಲ ಮಾಡ್ತೀರಲ್ಲ, ಅಲ್ಲಿ ಹೆಂಗ ಮಾತಾಡ್ತೀರ ಹೇಳ್ರಿ? ಏ, ಅದ ಇಂಥ ವಿಶಾಲವಾದ ಜಾಗದಲ್ಲಿ ಕರೆದುಕೊಂಡು ಬಂದು ನನಗೆ ಏನು ಹೇಳ್ತಿರ್ವಿ, ಹೇಳಂತ ಪ್ರಶ್ನೆ ಮಾಡ್ತಿರ್ವಿ ಅಲ್ಲ. ಏ, ಬಾ ಹೋಗಣ. ಇದನ್ ನೋಡಿದ್ಯಾ? ಇಲ್ಲ. ಏನ್ ಗಿಡ ಇದು? ಇದು ಉಲ್ಪಿ ಗಿಡ ಅಂತ ಹೇಳಿ. ಉಲ್ಪಿನ? ಉಲ್ಪಿ. ನಮ್ ಕಡೆ ಎಲ್ಲ ಕುಲ್ಪಿ ಸಿಗುತ್ತಪ್ಪ. ಅಯ್ಯೋ, ಐಸ್ ಕ್ರೀಮ್ ಇಂದ ಹೇಳ್ತೀಯಾ? ಹೌದು. ಅದನ್ನೇ ತಿಂದಿಲ್ಲ ಅನ್ಯಾರ ಸಣ್ಣ ಹುಡುಗ ತಿಂತಾವ. ಪ್ರಾಣಿಗಳು ತಿನ್ನೋದು ನೀವು ತಿಂತಾ ಇದ್ರಲ್ಲ, ನೀವೇನ್ ಪ್ರಾಣಿನಾ? ಏ, ಕರಡಿ ತಿಂತಾವ, ಮನುಷ್ಯರ್ ತಿಂತಾರ. ನೀವೇನ್ ಕರಡಿನ ತಿನ್ನಕ್ಕೆ ಬಿಡ್ರಿ, ತಿನ್ಬಾರ್ದಿವಿ. ಅಲ್ಲರಿ, ಇದು ಎಲ್ಲಕ್ಕೂ ಶ್ರೇಷ್ಠವಾದ ಹಣ್ಣು ಇದು ಉಲ್ಪಿ ಹಣ್ಣು ಅಂತ ಹೇಳಿ. ಹೌದಾ? ಈ ಕಟಿಗೆ ಎಲ್ಲಕ್ಕೂ ಶ್ರೇಷ್ಠವಾದ ಅಂತ ಹೇಳಿ ಕೊಡ್ಲಿಗೆಲ್ಲ ಕಾವಾಗ್ತಾರಲ್ಲ, ಇದು ಎಷ್ಟು ದಿನ ಆದ್ರೂ ಕಡಿಯೋದಿಲ್ಲ. ಕಡಿಯೋದಲ್ಲ, ಕಡಿಬೇಕು. ಅಲ್ಲಲ್ಲ, ಮುರಿಗಿಲ್ಲ. ಮುರಿಯಂಗಿಲ್ಲ. ಹಾ, ಬಾ. ಚೆನ್ನಾಗಿ ತಿಂತೀಯಾ? ಬೇಡಣ್ಣ, ಕರಡಿಲ್ಲ. ಬಾ, ನಿನಗೆ ಹಳ್ಳಿಯಾಗ ಬೆಳೆದಿದ್ರ ಮಾಡಿ ಸಾಕಾಗಿದೆ. ನಾನ್ ಕರಡಿ ಹಾಕಕ್ ಹೋಗ್ಲ, ತಿಂದು ಹೋಗಪ್ಪ. ನಾನು ಕರಡಿನ? ಎಷ್ಟು ದೂರ ಪ್ಲೇಸ್ ಇರು, ಚೆನ್ನಾಗಿದೆ. ಆದ್ರೂ ಇಷ್ಟೊಂದು ದೂರ ಹೋಗೋದು, ಕಾಲು ನೋವು ಬರ್ತಿದೆ ನೋಡು. ಎಷ್ಟು ಎತ್ತರ ಐತಿ? ಹೌದ್ರಿ, ಎಷ್ಟು ಎತ್ತರವಾದ ಬಸವಣ್ಣ. ದೊಡ್ಡ ದೇವಸ್ಥಾನ ಇದು, ಬಹಳ ಪುರಾತನದ ಅನ್ಸುತ್ತಲ್ಲ ಇದು. ಹೌದು, ಅವಾಗಿನ ಕಾಲದಲ್ಲಿ. ಬಾ, ಹೋಗಂಬ. ಲಕ್ಷ್ಮಿ, ಇದು ನೋಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಚೆನ್ನಾಗಿದೆ ಶಿವು. ನಗ್ತಿರಕ್ಕೆಂಗ? ಮತ್ ನೀವು ನಗ್ತಿರಲ್ಲ, ನಾಚ್ಕೊಂತೀರಿ. ನಾಚ್ಕೊಂಡ್ ವಯಸ್ಸಾ ನಿಮ್ದು? ನನ್ಗೇನು ವಯಸ್ಸಾಗಿತ್ತ, ಗಡ್ಡು ಬಂದವ ಅಷ್ಟೇ. ಬಳಸ್ಕೊರಿ ಮತ್ತೆ ಅದನ್ನ. ಏಯ್, ಬೇಡ, ಚಾಟ್ ಆಗಿರ್ತೈತಿ. ಮಕ್ಕಕ್ಕ ಈಗ ದೇವಸ್ಥಾನಕ್ಕೆ ಬಂದೇನೆ, ದೇವಸ್ಥಾನ ಪ್ರಕಾರ ಭಕ್ತಿಯಿಂದ ಮಾತಾಡೋಣ. ಆಯ್ತು ಬಿಡು. ಹಾ, ಹೋಗೋಣ ಬಾ. ಈಗ ಅಲ್ಲಿಗೆ ಹೋಗೋಣ. ಹ್ಞೂ, ಬಹಳ ಚೆನ್ನಾಗೈತಲ್ಲ ನೋಡು. ಹೌದ್ರಿ, ಇಷ್ಟು ಬೆಟ್ಟದ ಮೇಲೆ ಜಾಗದಲ್ಲಿ ಇಂಥ ಚೇರ್ ಎಲ್ಲ ಹಾಕ್ತಾರ?
ಇದು ಪುರಾತನ ಕಾಲದಿಂದ ಇದ್ದಂತ ದೇವಸ್ಥಾನ ಇವೆಲ್ಲ ಇವಾಗ ಹಾಕಿದ್ರು ಅನ್ಸುತ್ತೆ. ಈಗ ಹೊಸದಾಗಿ ಈ ತರ ಇರೋದಿಲ್ಲ, ಬೆಟ್ಟನೇ ಇಲ್ಲ ಆ ಕಡೆ ಎಲ್ಲ, ಬರೀ ಗಿಡಗಳು ಕಲ್ಲ ಕಾಣಲ್ಲ ನಮ್ ಕಡೆ. ನಿಮ್ ಕಡೆ ಮಳೆ ಜಾಸ್ತಿ, ನಿಮ್ ಕಡೆ ಬೆಳೆ ಜಾಸ್ತಿ, ಬೆಳೆ ಜಾಸ್ತಿ, ಸಿಂಡ್ರಿ ಜಾಸ್ತಿ, ನಮ್ ಕಡೆ ಗುಡ್ಡ ಜಾಸ್ತಿ. ನಾವು ಗಟ್ಟಿ ಕಲ್ಲು ಐತಲ್ಲ, ಗಟ್ಟಿ ಇರ್ತೀವಿ, ನೀವು ಸ್ವಲ್ಪ ಮೆತ್ತಗಿರ್ತೀರಿ. ಹೌದಲ್ಲ, ದೇವಸ್ಥಾನಕ್ಕೆ ಹೋಗೋಣ ಇವಾಗ? ಆಯ್ತು ಬಾ. ಭಾರಿ ವಾತಾವರಣ. ಸ್ವಲ್ಪ ದೂರ ಐತೆ? ಇಲ್ಲಪ್ಪ, ಇನ್ನೊಂದ ಸ್ವಲ್ಪ ಐತ್ರಿ. ನೀವು ಅಲ್ಲಿಗೆ ಹೊಂಟ್ರೆ ಅಲ್ಲಿಗೆ ಹೋಗಿ. ನಾವು ಅಲ್ಲಿಗೆ ಬರ್ತೀವಿ, ಇದನ್ನ ನೋಡ್ಕೊಂಡು ಅಲ್ಲಿಗೆ ಹೋಗೋಣ. ಲಕ್ಷ್ಮಿ ನೋಡು, ಅದು ಎಷ್ಟು ಒಳಗೈತಿ ನೋಡು. ಎಷ್ಟು ಆಳ ಐತೆ ನೋಡಿ, ನೀರ್ ಇದಾವ್ರಿ. ಇವಾಗೂ ಇರ್ತಾವ, ಸ್ವಲ್ಪ ಇರ್ತಾವ, ಕಡಿಮೆ ಮಳೆಗಾಲದಾಗ ಇರ್ತಾವ. ಅವಾಗೆಲ್ಲ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಕಾದ್ರೆ ಇದ್ರನ್ನು ನೀರ್ ತಗೊಂಡು ಹೋಗಿದ್ರಂತೆ. ಬ್ಯಾಸಿಗೆಗ ಕಡಿಮೆ, ಮಳೆಗಾಲದಾಗ ಜಾಸ್ತಿ ಇರ್ತಾವ. ಇಳಿದು ಬರ್ತೀಯ ದೇವಸ್ಥಾನ ಅದು. ಬಾ, ಹಿಂಗ ಹೋಗಣ ಬಾ. ನಮಸ್ಕಾರ ಮಾಡು. ನಮಸ್ಕಾರಪ್ಪ. ಆಯ್ತ, ನಮಸ್ಕಾರಪ್ಪ. ಓರಿ ದರ್ಶನ ತಗೊಂಡ್ಬರಿ. ಓರಿ ಆರಾಮದಿ? ಆಯ್ತು ಆರಾಮದಿ. ಶಿವ ಶಿವ ಶಿವ. ಯಪ್ಪ ವಾನಭದ್ರಪ್ಪ, ನಮ್ಮ ಫ್ರೆಂಡ್ಶಿಪ್ ಇಬ್ರದ್ದು ಹಿಂಗೇ ಇರ್ಲಪ್ಪ, ಸದಾ ಕಾಲ ನಾವು ಹಿಂಗೆ ಇರೋಣ. ನೋಡಲ್ಲಿ ಎಷ್ಟು ಚಂದ ಐತಿಗ. ಯಾವಾಗ ಮಾಡಿದ್ರಿ ಇದೆಲ್ಲ, ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ. ಏ ಅವಾಗ ಮಾಡಿದ್ದು, ಅವಾಗ ಏನು ಮಿಷನ್ ಇಲ್ಲ ಏನಿಲ್ಲ, ಅವಾಗ ಇಂಥ 2-3 ಕಿಲೋಮೀಟ್ರ್ ಒಳಗೆ ಮಾಡಿದ್ದಾರೆ ದಾರಿ. ಬನ್ನಿ ಹೋಗೋಣ, ತುಂಬ ಭಯ ಆಗ್ತದೆ ನಂಗೆ ಇಲ್ಲಿ. ಇಲ್ಲೇನೈತೆ, ನಾನಿರೋಕ್ಕಾಗಲಿ. ಮುಂಡ್ರಾಬಾ ಡ್ಯಾಮಿನ ನೀರು ಇದ್ರಾಗಾಶೆ ಹೋಗೋದು. ಯಾವ ಡ್ಯಾಮ? ಮುಂಡ್ರಾಬಾ ಡ್ಯಾಮ್ ಗೊತ್ತಾಯ್ತಾ? ಗೊತ್ತಾಯ್ತು ರೀ. ನೋಡಿ ಇಲ್ಲ ನೀವು ಕರ್ಕೊಂಡು ಹೋದ್ರೆ ನೋಡಕ್ಕ, ನೀವು ಕರ್ಕೊಂಡು ಹೋಗಂಗಿಲ್ಲಲ್ಲ. ಈಗ ಕರ್ಕೊಂಡ್ ಬಂದಿದ್ದೆ ಅಪ್ರೂಪ ನನಗೆ. ಎಲ್ಲ ನೋಡಿದಿಲ್ಲ? ನೋಡಿದಿರಿ. ಹಾ, ಅಂಜಿನದೇವ ಬೆಟ್ಟ ಒಂದು ತೋರಿಸ್ತೀನಿ. ಹಾ, ಅದೊಂದು ನೋಡಕ್ಕೆ ಬಾ. ಎಷ್ಟೊತ್ತಾಯ್ತು ಹೋಗಿ, ಈ ಪ್ಲೇಸ್ ನೋಡಿದ್ರೆ ಚೆನ್ನಾಗಿದೆ. ಯಾ ಇಲ್ಲಿ ಅದನ್ನ ತಕ ನೀವು ಸವಾಲ್ ಮಾಡ್ತೀರಿ? ಲಾಭ ಆಗುತ್ತಮ್ಮ. ಮಂಗಗಳೆಲ್ಲ ತಿಂತಾವಲ್ಲ, ನಿಮ್ಗೆ ವೇಸ್ಟ್ ಆಗಲ್ಲ?
ನೋಡು ಕರುದಿ ತಗಂದ್ರಾಗ ಮಂಗ ತಿಂದಷ್ಟು ತಿನ್ಲಿ ಬುಡ್ಲಿ ಅಂತಾರ. ನೀನು ಮನೆ ಮುಂದೆ ಒಂದಿಟ್ಟು ಅನ್ನ ಇಟ್ಟಿರ್ತಿ, ಕಲ್ಲು ತಗೊಂಡು ಹೋಗೋದು ಒಳಗೆ ತಗೊಂಡು ಹೋಗಿಡ್ತಿ. ಆ ಧರ್ಮ ಅನ್ನೋದು ಇದಕ್ಕೆ ಅಂತಾರ. ನೀವೇನು ಧರ್ಮ ಮಾಡಕತ್ತಿದ್ದೀರಿ? ಇವ್ರು ಕೆಟ್ಟಿದ್ದೀನಿ ಇಲ್ಲ ಕೊಬ್ಬರಿನ ತರ್ತಾರಂತೆ, ಆ ಎಣ್ಣೆ ತಗದ್ ತಂದು ನನ್ನ ಕೊಡ್ತೀನಿ, ನಾ ಕೂದ್ಲಿಕ್ಕೆ ಹಚ್ಕೊಂಡು ಕೂದಲೆಲ್ಲ ಹಾಳು ಮಾಡ್ಕೊಂಡಿದ್ದೀನಿ, ಇದು ನಿಮ್ದಾ? ಏಯ್, ಇದನ್ನ ಫ್ಯಾಕ್ಟ್ರಿಗೆ ಹಾಕ್ತಾರ, ಇದು ಏನಾಗುತ್ತೆ ಗೊತ್ತಾ? ಗಟರ್ ನೀರು ತಂದು ಫಿಲ್ಟರ್ ನೀರು ಮಾಡ್ತಾರಲ್ಲ, ವಾಟರ್ ಬಾಟ್ಲಿ ಅಂತ ಕುಡಿತೀಯಲ್ಲ, ಆ ಸೇಮ್ ಆಗುತ್ತಿದೆ. ಹೌದಲ್ಲಮ್ಮ, ಹೇಳಮ್ಮ ಇದಕ್ಕೆ ಅರ್ಧ ವಯಸ್ಸಾಯ್ತು, ನಿನ್ನಾದರೂ ಈ ಕೊಬ್ಬರಿ ನೀ ಹಂಗೆ ತೆಗಿತಾರಂತ ಗೊತ್ತಿಲ್ಲ, ಬರೀ ಬಡಿತೈತಿ ಬೇಯ್ತೈತಿ ನೋಡಮ್ಮ. ನೋಡು ಇವ್ರು ಎಷ್ಟು ಕಷ್ಟಪಡ್ತಾರೆ ಇಂಥ ಗುಡ್ದಾಗ ಬಂದು, ಗೊತ್ತಾಯ್ತಾ? ಗೊತ್ತಾಯ್ತು. ಆ ಹನುಮಂತ ನಿಮ್ಗೆ ನಿನ್ನ ಹೆಚ್ಚಿನ ಲಾಭ ಕೊಟ್ಟು ಒಳ್ಳೇದು ಮಾಡಲಮ್ಮ, ಆ ದೇವರಲ್ಲಿ ನಾನು ಕೂಡ ಕೇಳ್ಕೊಂತೀನಿ. ನಮಸ್ಕಾರ, ಬರ್ತೀವಿ. ಶಿವು ನೀವೇನೇ ಹೇಳ್ರಿ, ನಿಮ್ ನೋಡ್ತಾ ಇದ್ರೆ ನೋಡ್ತಾ ಇರ್ಬೇಕು ಅನಿಸುತ್ತೆ. ಓ ಅಲ್ಲಿ ಕಣಿದ್ರಲ್ಲಿ ನೀವಲ್ಲ ಇಬ್ರು ಗಣ್ಯ ಹಿಡಿಕೆ ಗಣ್ಯ ಅಂತ ಅಲ್ಲ ಹೋಯ್ತ, ನಾವಿಬ್ರು ಫ್ರೆಂಡ್ಸ್ ಇದೀವಿ. ಫ್ರೆಂಡ್ಸಾ? ಏನ ದೋಸ್ತಿ ಅಂತಾರಲ್ಲ ಅದಣ್ಣ. ಹೌದಾ? ಹೌದಾ? ದೇವ್ರು ಒಳ್ಳೇದ್ ಮಾಡಿ, ಹೋಗಿ ಬರ್ರಿಪ್ಪ. ಆಯ್ತು, ಹೋಗಿ ಬರ್ರಿ. ಲಕ್ಷ್ಮಿ ಓಡಿ ಬಾರೇ, ಎಷ್ಟೊತ್ತ ನಾ ಬಂದು ಕುತ್ಕೊಂಡು? ಅಲ್ಲಿ ಹೆಂಗ ಹೋಗ್ಕೂತ್ರಿ, ನಿಧಾನ ದಾಟ್ಕೊಂಡು ಬರ್ರಿ. ಏ ಬರ್ತೀನಿ ಬಾ. ಇದೇನು ಕಲ್ಗಿಲ್ಲ ಗುಡ್ಡ ಹತ್ತಿರಲ್ಲ ಹಂಗೆ, ನೀ ಗಡಗಡ ಬದ್ರಿ, ಹೆದರಿಕೆನೇ ಇಲ್ಲ ನಿಮ್ಗೆ, ದಾಟ್ ಬರ್ರಿ. ಆಯ್ತು, ನೀನ್ ಗಡ ಬರ್ಲಿಲ್ಲ ಅದಕ್ಕೆ ನಾನು ಅಲ್ಲಿ ಹೋಗಿ ಕುಂತ್ಕೊಂಡೆ. ಹಂಗ ನೀವು ನನ್ ಬಿಟ್ಟು ಓಡ್ಕೊಂಡು ಬಂದ್ರೆ ಹೆಂಗ ನೋಡು, 350 ಸ್ಟೆಪ್ ಅದಾವ ಅಂತ ನೋಡು, ಹೆಂಗ ಇಡಬೇಕು ನಾನು? ಹೌದಾ? ಆಗೈತಿ, ಮತ್ತೆ ಇಡಬೇಕಾ? ನಾ ಆಚಕ್ಕೆ 550 ಅದಾವ, ಈಚಕ್ 300 ಅದಾವ. ಬಾ. ನಾನು ಲಕ್ಷ್ಮಿನ ಮದುವೆ ಆದರೆ ಹೇಗಿರುತ್ತೆ? ಬ್ಯಾಡ ಬಿಡು, ನಮ್ಮ ಫ್ರೆಂಡ್ಶಿಪ್ಗೆ ಎಂದೂ ಬಕ್ಕಿ ಬರದಂಗ ಇರೋಣ. ಶಿವನ್ ಮದುವೆ ಆದರೆ ಹೇಗಿರ್ಬೋದು? ಬೇಡಪ್ಪ. ಯಾಕೋ ತಮ್ಮ ಇಲ್ಲಿ ಕುಂತಿರಲ್ಲ, ಒಬ್ಬತ್ನ. ಆ ಬಾ ಅಜ್ಜ. ಏನಪ್ಪ ಒಬ್ಬತ್ನ ಕುಂತಿ? ಅಲ್ಲ, ಇಬ್ರು ಬರ್ತಿದ್ರಿ ನೀವು? ಹೌದು. ಈಗ ಒಬ್ಬತ್ನ ಬಂದು ಕುಂತಿ ಅಲ್ಲ? ಇಲ್ಲೇ ಹೋಗ್ಯಾರ, ಬರ್ತಾರೆ ಬರ್ತಾರೆ. ಹೌದಾ? ಹೌದು. ಅಲ್ವ ನೀನು ದೋಸ್ತರಂತಿದ್ದೆ? ಹೌದೇ. ಇಬ್ರು ಮದುವೆ ಪಾಡ ಕಟ್ಟಲ್ಲ? ಮದುವೆ ಆಗ್ಬೋದಿತ್ತು, ಆಸೆ ಏನೇ ಐತಿ. ಆದ್ರೆ ಏನ್ ಮಾಡೋದ, ನಾವು ಇಬ್ರು ಫ್ರೆಂಡ್ಶಿಪ್ ಆಗಿ 5-6 ವರ್ಷ ಆಯ್ತು, ನಮ್ ಫ್ರೆಂಡ್ಶಿಪ್ ಏನಾರ ಕೆಡಬಾರ್ದಂತ ನಾನು ಅದನ್ನ ಯಾವುದು ವಿಚಾರ ಮಾಡಿಲ್ಲ. ಎಂತ ಗುಣಪ್ಪ ನಿಂದ, ಇಷ್ಟು ಒಳಗಿಟ್ಟುಕೊಂಡು ಮತ್ತೆ ಮ್ಯಾಲ ಈ ತರ ಇದೆಯಲ್ಲ. ಹೌದು ಹೌದು, ಆಯ್ತಪ್ಪ, ಇಬ್ರು ಆಗ್ಬಿಡ್ರಿ, ಒಟ್ಟ ಕೇಳ್ಕೊಂಡ್ರೆ ಬನ್ನಿ, ಹೋಗೋಣ ಬಾ. ಅಲ್ಲ, ಇಷ್ಟು ದಿನ ಆದ್ರೂ ಇಷ್ಟೆಲ್ಲ ಮನಸ್ಸನ್ನ ಇಟ್ಕೊಂಡು ನನಗೆ ಕೇಳಿಲ್ಲ ನೀವು? ಹೇಳಿದ್ರ ಎಲ್ಲಿ ನಮ್ಮ ಫ್ರೆಂಡ್ಶಿಪ್ಗೆ ಧಕ್ಕೆ ಆಗತ್ತಂತ ನಾನು ಹೇಳಿಲ್ಲ. ಅದೆಲ್ಲ ಏನಿಲ್ಲ, ನೀವಂದ್ರೆ ನನಗೆ ಇಷ್ಟ, ಬನ್ನಿ ಮದುವೆ ಆಗೋಣ.